हेलो फ्रेंड्स, वेलकम बैक टू बुलेट फॉर योर चैनल। इवत्तु नानु निमगे तोरिसोके बंदिरुवंता मने इदु नार्थ एंड वेस्ट कॉर्नर ऑप्शनल साइट इदु इदे एदुरुगडे एनु कानिस्तिदेयल्ल इदे कॉर्नर बिल्डिंग। ईग नानु निमगे तोरिसोरोदु फ्रंट एलिवेशन एनिदेयल्ल इदु वेस्ट फेस बरुत्ते, नार्थ कूड नानु तोरिस्तीनि। इदु बनशंकरि 6 स्टेज सेकंड ब्लॉक अल्लि बरुत्ते। मने मुंभागदल्लि नोडबहुदु नीवु 40 फीट रस्ते सिगुत्ते। ಇದು ನಾರ್ತ್ ಫೇಸ್ ಅಲ್ಲಿ ಇರುವ ಬಾಗಿ ಮೇನ್ ಬಾಗಿಲಿಗೆ ಏನಿದೆಲ್ಲ ಮುಂದೆ ನಾರ್ತ್ ಫೇಸ್ ಸಿಗುತ್ತೆ, ಹಾಗಾಗಿ ಇದು 40 ಫೀಟ್ ರಸ್ತೆ ಇಲ್ಲಿ ಸಿಗುತ್ತೆ। ವೆಸ್ಟ್ ಫೇಸ್ ಗೆ ನಿಮಗೆ ಏನಿಲ್ಲ ಅಂದ್ರೂ 30 ಫೀಟ್ ಇರುವಂತ ರಸ್ತೆ ಇದು। ಓಕೆ, ಈಗ ಮನೆನ ತೋರಿಸ್ತೀನಿ ಗೆಳೆಯರೇ। ಇದು ಡ್ಯುಪ್ಲೆಕ್ಸ್ ಹೌಸ್, ಬನಶಂಕರಿ 6 ಸ್ಟೇಜ್ ಸೆಕೆಂಡ್ ಬ್ಲಾಕ್। ಇದು ನಾರ್ತ್ ಫೇಸ್, ಇದು फ्रंट एलिवेशन ई तरह इरुत्ते गेळेयरे। तुम्बा तुम्बा चेन्नागि माडिदारे, तुम्बा इष्ट आयितु। ओके, लाइक ई तरह रस्ते इरुत्ते, टार रस्ते। मत्तोम्मे इदु नार्थ फेस, फ्रंट एलिवेशन ई तरह इरुत्ते गेळेयरे। मत्तोम्मे रस्ते 40 फीट रस्ते सिगुत्ते। ओके, ईग ओळगडे होगोण। ಹಾಗೆ ನನ್ನ ಜೊತೆಗೆ ಇರಿ। ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕೊಡಿ। ಇದು MS ಗೇಟು, ಒಂದು ಸ್ಮಾಲ್ ಗೇಟ್, ವಾಕಿಂಗ್ ಗೇಟು ಕೂಡ ಇದೆ ಇಲ್ಲಿ। ಕಾರ್ಗಳು ಬಿಡೋದಕ್ಕೋಸ್ಕರನೂ ಬಿಗ್ ಗೇಟ್ ಕೂಡ ಮಾಡಿದ್ದಾರೆ। ಒಳಗಡೆ ಹೋಗೋಣ। ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಬಿಗ್ ಪಾರ್ಕಿಂಗ್ ಅಂತ ಹೇಳ್ಬೋದು, ಸ್ಪೇಷಿಯಸ್ ಪಾರ್ಕಿಂಗು, ಫುಲ್ ಪಾರ್ಕಿಂಗ್ ಇದೆ। ಆಪ್ಷನ್ ಬೇಕಾದ್ರೆ ಇದೆ, ನೀವು ಬೇಕು ಅಂದ್ರೆ ರೂಮ್ ಏನಾದರೂ ಮಾಡ್ಕೊಬಹುದು। ಇದು ಟೋಟಲ್ 750 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತ ಮನೆ, ಹೇಳೋದೇ ಮರ್ತಿದೆ। ಟೋಟಲ್ 750 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು। ಈ ಮನೆಯಲ್ಲಿ ನಮಗೆ ಕಾವೇರಿ ಪ್ರೊವಿಷನ್ ಸಿಗುತ್ತೆ, ಹಾಗೆ ಬೋರ್ವೆಲ್ ಇದೆ, ಹಾಗೆ ಸಂಪ್ ಕೂಡ ಇದೆ। ಇಲ್ಲಿ ಸ್ಟೋರೇಜ್ ಏನಾದರೂ ಮಾಡಬಹುದು ಕೆಳಗಡೆ, ಆ ತರ ಇದೆ। ಯಾಕೆ ಅಂತಂದ್ರೆ ಗ್ಯಾಸ್ ಪ್ರೊವಿಷನ್ ಅಲ್ಲಿ ಇದೆ, ತೋರಿಸ್ತೀನಿ। ಇದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪೆಟ್ ಏನಾದರೂ ಇದ್ದರೆ ಇಲ್ಲಿ ಈಜಿಯಾಗಿ ಸಾಕ್ಬೋದು। ತುಂಬ ದೊಡ್ಡದಾಗೇ ಇದೆ ಸ್ಟೇರ್ಕೇಸ್ ಕೆಳಗಡೆ, ಅಥವಾ ಬೇಡದೇ ಇರುವ ವಸ್ತುಗಳು ಏನಾದರೂ ಇದ್ದರೆ ಇಡಬಹುದು ಅಂತ ಹೇಳ್ಬೋದು। ಈ ಪಾರ್ಕಿಂಗಲ್ಲಿ ಈಜಿಯಾಗಿ 4 ಕಾರ್ಗಳು ನಿಲ್ಲಿಸ್ಕೋಬೋದು, ಅಥವಾ 3 ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೋಬಹುದು, ಅಷ್ಟು ಜಾಗ ಇದೆ। ತೋರಿಸಿದ ಹಾಗೆ ಕಾವೇರಿದಿಲ್ಲಿ ಬರುತ್ತೆ, ಎಲೆಕ್ಟ್ರಿಕ್ ಮೀಟರ್ಗಳು ಅಲ್ಲಿ ಬರುತ್ತೆ। ಈ ಫ್ಲೋರ್ಗೆ ನಮಗೆ ಲಪತ್ರ ಗ್ರಾನೈಟ್ ಹಾಕಿದ್ದಾರೆ, ಹಾಗೆ 4 ಫೀಟ್ ಗ್ರಾನೈಟ್ ಕೂಡ ಹಾಕಿದ್ದಾರೆ। ನಮಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಇದೆ। ಈ ಕಾರ್ನರ್ ಇಂದ ಲುಕ್ ಈ ತರ ಕಾಣಿಸುತ್ತೆ ಗೆಳೆಯರೆ। ಅಲ್ಲಿ SS ರೇಲಿಂಗ್ಸ್ ಇದೆ, ಇಲ್ಲಿ MS ಇದೆ, ಹಾಗೆ ಅಲ್ಲಿ ಕಾವೇರಿ ಸಂಪು ಬೋರ್ವೆಲ್, ಓಕೆನಾ। ಹಾಗೆ ನಮಗೆ ಇಲ್ಲಿ ಒಂದು ವಿಂಡೋ ಬರುತ್ತೆ ವೆಂಟಿಲೇಷನ್ಗೋಸ್ಕರ। ಇಲ್ಲಿ ಕತ್ಲೆ ಏನಕ್ಕಿದೆ ಅಂತಂದರೆ ಲೈಟಿಂಗ್ ಯಾವುದಕ್ಕೂ ಹಾಕೇ ಇಲ್ಲ ಇಲ್ಲಿ, ಹಾಗಾಗಿ ಡಾರ್ಕ್ನೆಸ್ ಫೀಲ್ ಆಗ್ತಾ ಇದೆ। ಹಾಗೆ ಎಲೆಕ್ಟ್ರಿಕ್ ಮೀಟರಿಂದ ಅಲ್ಲಿದೆ, ತೋರಿಸಿದ್ದೀನಿ। ಚಲೋ, ಈಗ ಮೇಲ್ಗಡೆ ಹೋಗೋಣ। ಮೇಲ್ಗಡೆ ಇರೋದು ನಿಜವಾಗ್ಲೂ ಚೆನ್ನಾಗಿ ಅಂತಂದರೆ, ಸ್ಟೇರ್ಕೇಸ್ ಆಲ್ಸೋ ನಿಮಗೆ ಗ್ರಾನೈಟು ಲಪತ್ರ ಗ್ರಾನೈಟ್ ಹಾಕಿದ್ದಾರೆ, ಮಿಡ್ಲಲ್ಲಿ ಬ್ರೌನ್ ಕಲರ್ ಇರುವ ಬಾರ್ಡರ್ನ ಕೊಟ್ಟಿದ್ದಾರೆ ಈ ಥರ ಸ್ಕ್ವೇರ್ ಟೈಪಲ್ಲಿ। 304 ಜಿಂದಲ್ ಹಾಕಿದ್ದಾರೆ, ವಾಲ್ಗೆ ಗ್ರಾನೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ವಿತ್ ಬಾರ್ಡರ್। ಇಲ್ಲಿಂದ ನಿಂತು ನೋಡಿದರೆ ಪಾರ್ಕಿಂಗ್ ಲೈಟ್ ಈ ಥರ ಕಾಣಿಸುತ್ತೆ ಗೆಳೆಯರೆ। ಅದೇ ನಾನೀಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಫಸ್ಟ್ ಫ್ಲೋರ್ಗೆ। ಇಲ್ಲಿಂದ ನಿಂತು ನೋಡಿದರೆ ಲುಕ್ಕು ಲೈಕ್ ಈ ಥರ ಕಾಣಿಸುತ್ತೆ। UPVC ಫಾಲ್ ಸೀಲಿಂಗ್ ಆಗಿದೆ, ಹಾಗೆ ಎರಡು ಕಡೆ ನಮಗೆ ಗ್ರಾನೈಟ್ ಆಗಿದೆ। ಇಲ್ಲಿ ಟಫ್ಲಂಗ್ ಗ್ಲಾಸ್ ಕೊಟ್ಟಿದ್ದಾರೆ 12 mm ದು। ವರಾಂಡ ಮಾತ್ರ ಹೆವಿ ದೊಡ್ಡದಾಗಿದೆ ಗೆಳೆಯರೆ। ಓಕೆ, ಮನೆ ಬಾಗಿಲು ತೋರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಫಸ್ಟು ಇಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ। ಬಾಲ್ಕನಿ ಟೈಪಲ್ಲಿ ಮಾಡಿದ್ದಾರೆ, ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಎಲ್ಲ ಸಿಗುತ್ತೆ, ಸಾರಿ UPVC। ವಾಲ್ ಆಲ್ಮೋಸ್ಟ್ ಎಲ್ಲ ಗ್ರಾನೈಟ್ ಆಗಿ ಹೋಗಿದೆ। ಮೇಲ್ಗಡೆಯಿಂದ ಲುಕ್ಕು
ಈ ತರ ಕಾಣಿಸುತ್ತೆ ಗೆಳೆಯರೇ. ಚಲೋ, ಈಗ ಇದು ನಾರ್ತ್ ಫೇಸ್ ಗೆ ಬರುವಂತ ಮೇನ್ ಡೋರ್. ಒಳಗಡೆ ಹೋಗೋಣ. ಹಾಫ್ ಸನ್ ಇದೆ. ಓಕೆ, ಈಗ ನಾನು ಹಾಲ್ನ ತೋರಿಸ್ತಾ ಇದ್ದೀನಿ. ಫುಲ್ ವಿನಿಯರ್ ಶೀಟ್ ಹಾಕಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ವಾಲಿಟಿ ನೋಡಿ, ದಿಸ್ ಈಸ್ ಹಾಲ್ ಗೆಳೆಯರೆ. ಪಿ ಒ ಪಿ ಫಾಲ್ ಸೀಲಿಂಗು, ಸಾರಿ ವಿನಿಯರ್ ಶೀಟ್ ಫಾಲ್ ಸೀಲಿಂಗ್. ಯಾಕೆ ಪಿ ಒ ಪಿ ಬರ್ತಾ ಇದೆ ಆಗ್ಲಿಂದ, ತಪ್ಪಾಯಿತು. ವಿನಿಯರ್ ಶೀಟು, ಫಾಲ್ ಸೀಲಿಂಗು, ಆಮೇಲೆ ಎಲ್ಲ ವಾಲ್ಗೆ ವಿನಿಯರ್ ಶೀಟೇ ಹಾಕಿದ್ದಾರೆ. ಇಟ್ಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಅಂದರೆ ತುಂಬ ಕ್ವಾಲಿಟಿ ಹೈ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಹೇಳೋದಿಲ್ಲ, ಇಲ್ಲೇ ಹೇಳ್ತೀನಿ ನಿಮ್ಗೆ ಬಂದಮೇಲೆ. ಇದು ಹಾಲ್ನ ಒಂದು ನೋಟ. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು, ಹಾಗೆ ನಮಗೆ ಇಲ್ಲಿ ಒಂದು ಬಿಗ್ ವಿಂಡೋ ಸಿಗುತ್ತೆ. ಟೀ ಕುಡ್ಡಲ್ಲಿ ಮಾಡಿರುವಂತಹದ್ದು. ನಾನು ವಿಂಡೋ ಹತ್ರ ನಿಂತ್ಕೊಂಡು ಈಗ ಹಾಲ್ನ ತೋರಿಸ್ತಾ ಇದ್ದೀನಿ ಗೆಳೆಯರೇ, ನೋಡ್ಬೋದು. ವಾ, ಓಕೆ, ಹೇಳೋದೇ ಮರ್ತು ಹೋದೆ, ಮನೆ ಅಷ್ಟು ಚೆನ್ನಾಗಿದೆ. ಫ್ಲೋರ್ ಬಂದು ಗ್ರ್ಯಾನೈಟ್ ಹಾಕಿದ್ದಾರೆ. ವಿನಿಯರ್ ಶೀಟಲ್ಲಿ ಫಿನಿಶ್ ಮಾಡಿರುವಂಥ, ಎಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹ ಮನೆ ಆಗಿದೆ ಇದು. ಅಲ್ಲಿ ನಮ್ಗೆ ಸ್ಟೇರ್ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಸಿಗುತ್ತೆ. ಹಾಗೆ ನಾನು ಈಗ ಟಿ ವಿ ಕ್ಯಾಬಿನೆಟ್ನಿಂದ ಈ ಕಡೆ ಲುಕ್ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನೀವು ಬಿಗ್ ಸೋಫಾನ ಹಾಕ್ಕೊಂಡು, ಟೀ ಪೈ ಇಟ್ಕೊಂಡು, ಆರಾಮ ಕಾಲ ಮೇಲೆ ಕಾಲು ಹಾಕ್ಕೊಂಡು ಟೀ ಕುಡಿಬೋದು. ಆ ಥರ ಈ ಮನೆ ಇದೆ. ಎಲ್ ಶೇಪಲ್ಲಿ ಹಾಕ್ಕೋಬೋದು ಸೋಫಾನ. ನಮಗೆ ಸ್ಟೇರ್ ಕೇಸ್ ಆಲ್ಸೋ ಇವರು ಇದೇ ಲುಕ್ ಕಾಣಿಸ್ತಾರದು, ಶೀಟ್ ಕವರ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಆಲ್ಸೋ ಬೇರೆ ಥರ, ಜಾತ್ರೆ ಥರ ಏನು ಕಾಣಿಸ್ತಾ ಇಲ್ಲ, ಕೂಲಾಗಿ ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಇದು. ಹಾಗೆ ನಮಗೆ ಅಲ್ಲಿ ಕಿಚನ್ ರೂಮ್ಗೆ ಹೋಗೋದಕ್ಕೆ ವುಡನ್ನಲ್ಲಿ ಮಾಡಿರುವಂಥ, ವುಡ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ಇದೆ. ಈಗ ನಾನು ಅಲ್ಲಿ ನಿಂತ್ಕೊಂಡು ಹಾಲನ್ನ ತೋರಿಸ್ತೀನಿ ಮತ್ತೆ ಒಮ್ಮೆ. ಲೈಕ್ ಲುಕ್ ಈ ಥರ ಕಾಣಿಸುತ್ತೆ ಗೆಳೆಯರೆ. ವಾ, ಗುಡ್. ಇವಾಗ ನಾನು ಕಿಚನ್ ರೂಮ್ನ ತೋರಿಸ್ತಾ ಇದ್ದೀನಿ. ಮಾಡ್ಯುಲರ್ ಕಿಚನ್ ರೂಮ್ ಈ ಥರ ಇರುವಂತಹದ್ದು. ಒಂದು ಸೆಕೆಂಡ್, ಇಲ್ಲಿದ್ದ ನಿಂತು ಎಲ್ಲ ತೋರಿಸ್ಬಿಡ್ತೀನಿ ಹೇಗೆ ಹೇಗಿದೆ ಏನಂತ. ರೈಟ್, ಇದೆಲ್ಲ ಸಾಫ್ಟ್ ಕ್ಲೋಸ್. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಟರ್ನ್ ಆದರೆ ಡೈನಿಂಗ್ ಹಾಲ್ ಆ್ಯಂಡ್ ದೇವರ ಮನೆ ಇದೆ. ಇಲ್ಲಿ ನೀವು ಏನಾದರೂ ಡೈನಿಂಗ್ ಹಾಲ್ನ ಟೇಬಲ್ನ ಹಾಕ್ಕೋಬೋದು, ಡೈನಿಂಗ್ ಟೇಬಲ್ನು ಹಾಕ್ಕೋಬೋದು ಡೈನಿಂಗ್ ಹಾಲಲ್ಲಿ. ಓಕೆ, ಇದು ಒಂದು ವಿಂಡೋ ಬರುತ್ತೆ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಹಾಗೆ ಇಲ್ಲಿ ನಮಗೆ ಒಂದು ಪೂಜಾ ರೂಮ್ ಸಿಗುತ್ತೆ. ಈ ಥರ ಇರುವಂಥದ್ದು, ವೈಟ್ ಗ್ರ್ಯಾನೈಟ್ ಹಾಕಿದ್ದಾರೆ. ಲುಕ್ ಈ ಥರ ಕಾಣಿಸುತ್ತೆ. ಈಗ ಈ ಕಾರ್ನರಲ್ಲಿ ನಿಂತ್ಕೊಂಡು ನೋಡಿದರೆ ಕಿಚನ್ ರೂಮ್ದು ಈ ಥರ ಕಾಣಿಸುತ್ತೆ. ಇದು ಕಾಮನ್ ಟಾಯ್ಲೆಟು, ಅದು ಯುಟಿಲಿಟಿ. ಬನ್ನಿ ತೋರಿಸೋಣ. ಇಲ್ಲಿ ಐ ಥಿಂಕ್ ಹ್ಯಾಂಡ್ ಬೇಸನ್ ಸಮಥಿಂಗ್ ಬರುತ್ತೆ. ಇಲ್ಲಿದ್ದ ಲುಕ್ಕು ಈ ಥರ ಕಾಣಿಸುತ್ತೆ ಗೆಳೆಯರೇ. ರೈಟ್, ಓಕೆ, ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ, ಅದು ಕೂಡ ತೋರಿಸ್ಬಿಡೋಣ. ಲೈಕ್ ಬಿಗ್
ಟಾಯ್ಲೆಟ್ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಇಲ್ಲಿ ಲಾಕ್ ಇದೆ, ಓಕೆ, ಯುಟಿಲಿಟಿ ಇದೆ ವಿತ್ ಫಿನ್ಸಿಂಗ್ ಆಗಿರುವಂತಹದ್ದು. ಅಲ್ಲಿ ಒಂದು ಹ್ಯಾಂಡ್ ಬೇಸನ್ ಬರಬಹುದು, ಈ ಥರ ಇರುತ್ತೆ, ಓಕೆ. ಹಾಕಿದೆ, ಓಕೆ. ಈಗ ಈ ಫ್ಲೋರಲ್ಲಿ ಇಷ್ಟು ಫುಲ್ ಕಂಪ್ಲೀಟಾಗಿ ತೋರಿಸಿದ್ದೀನಿ ಗೆಳೆಯರೇ ನಿಮಗೆ. ನಾರ್ಮಲ್ ಪೇಂಟ್, ಓಕೆ. ಮತ್ತೊಮ್ಮೆ ಹಾಲು, ಮೇಲ್ಗಡೆ ಹೋಗೋಣ ಬೆಡ್ರೂಮ್ಗೆ. ಇಲ್ಲಿ ವುಡನ್ ಪಿಲ್ಲರ್ ಅಲ್ಲ, ಕರೆಕ್ಟು, ಇದು ಸೇಮ್ ವುಡನ್ ಪಿಲ್ಲರ್ ಇರುವಂತಹದ್ದು ಎಸ್ ಎಸ್ ಸ್ಟೀಲು ಸ್ಟೇರ್ಕೇಸು. ಬನ್ನಿ ಮೇಲ್ಗಡೆ ಹೋಗೋಣ. ಗ್ರಾನೈಟ್ ಫ್ಲೋರಿಂಗು ಈ ಮನೆಗಾಗಿರೋದು, ಹಾಗೆ ಸ್ಟೇರ್ಕೇಸ್ ಆಲ್ಸು ಗ್ರಾನೈಟು, ಓಕೆ. ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಲುಕ್ಕು. ಈಗ ಬೆಡ್ರೂಮ್ಗಳಿಗೆ ಬಂದಿದ್ದೀವಿ. ಬೆಡ್ರೂಮಿಗೆ ನಾವು ಬರ್ತಾ ಇದ್ದ ಹಾಗೆ ಫಸ್ಟ್ ನಮಗೆ ಕಾಣಿಸ್ತಾ ಇರೋದು ಸ್ಟಡಿ ಟೇಬಲ್ಲು, ಸ್ಪೇಷಿಯಸ್ ಸ್ಟಡಿ ಟೇಬಲ್, ಪಿ ಒ ಪಿ ಫಾಲ್ ಸೀಲಿಂಗು ಈ ಥರ ಇದೆ. ನನ್ನ ಬಲ್ಭಾಗದಲ್ಲಿ ಒಂದು ರೂಮ್ ಇದೆ, ಎಡಭಾಗದಲ್ಲಿ ಒಂದು ರೂಮ್ ಇದೆ, ಎರಡೂ ಮಾಸ್ಟರ್ ಬೆಡ್ರೂಮ್ಗಳೇ. ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬೋದು, ಯಾಕಂದರೆ ಎರಡರಲ್ಲೂ ಕಾಟ್ ಇದೆ. ಬನ್ನಿ ತೋರಿಸೋಣ. ಇದು ಸ್ಟಡಿ ಟೇಬಲು, ಹಾಗೆ ನಾನು ಮೇಲ್ಗಡೆಯಿಂದ ಬಂದೆ, ಸರಿ ಕೆಳಗಡೆಯಿಂದ ಬಂದೆ, ಮೇಲ್ಗಡೆ ಬಂದಿದ್ದೀನಿ. ಇಲ್ಲೊಂದು ಬೆಡ್ರೂಮ್ ಇದೆ, ಅದು ತೋರಿಸೋಣ ಫಸ್ಟು. ಎರಡು ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ, ಬಟ್ ಹೆವಿ ಚೆನ್ನಾಗಿದೆ. ವಿ ಕಾಟ್ ಬರುತ್ತೆ ನೋಡಿ, ಡಿಸೈನ್ ನೋಡಿ ಹೇಗಿದೆ. ಇಲ್ಲೂ ವಿನಿಯರ್ ಶೀಟು, ಪಿ ಒ ಪಿ ಫಾಲ್ ಸೀಲಿಂಗ್ ಎರಡೂ ಆಗಿದೆ. ಕೂಲ್ ಅಲ್ವಾ, ಸಾಕಾಗಿದೆ. ವಾರ್ಡ್ರೋಬರ್ಗಳು ನೋಡ್ಬೋದು ನೀವು, ಟಿ ವಿ ಕ್ಯಾಬಿನೆಟ್ ನೋಡ್ಬೋದು, ಪ್ರತಿಯೊಂದು ಬೆಡ್ರೂಮಲ್ಲೂ ನಿಮಗೆ ಒಂದು ಬಾಲ್ಕನಿ ಸಿಗುತ್ತೆ, ಅದೊಂದು ಸ್ಪೆಷಲ್. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಬಾಲ್ಕನಿ ಇದೆ, ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಓಕೆನಾ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು, ದಿಸ್ ಇಸ್ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಇರುವಂಥ ಒಂದು ನಿಮಿಷ ತೋರಿಸ್ಬಿಡ್ತೀನಿ, ಇಲ್ಲಿದ್ದ ಹೇಗೆ ಕಾಣಿಸುತ್ತೆ ಅಂತ. ನಾನೇ ಆಗಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ಒಂದು ವೀಕ್ ವೀಡಿಯೋ ಮಾಡಿಲ್ಲ, ಬಿಕಾಸ್ ಒಂದು ವೀಕ್ ವೀಡಿಯೋ ಯಾಕೆ ಮಾಡಿಲ್ಲ ಅಂದರೆ, ನಾನು ಏನು ವೀಡಿಯೋ ಮಾಡ್ತೀನಿ, ಗಿಂಬಲ್ಲು ಅದು ಕೆಳಗಡೆ ಬಿದ್ದು ಬ್ರೇಕ್ ಆಗೋಯ್ತು, ಮುರಿದೋಯ್ತು. ಹಾಗಾಗಿ ನಾನು ಹಿಡ್ಕೊಂಡೆ ತೋರಿಸೋದೇ ಮಿಸ್ಸಾಗಿ ಬಿದ್ದೋಯ್ತು ಆ ವೀಡಿಯೋ, ಅದಕ್ಕೆ ನಾನು ಮಾಡಿಲ್ಲ, ಹಾಕಿಲ್ಲ. ಮತ್ತೆ ರಿಪೇರಿ ಮಾಡಿಸ್ಕೊಂಡು ಬರೋಕ್ಕೆ ಒಂದು ವೀಕ್ ಆಯಿತು, ಅದಕ್ಕೆ ಈ ವಿಡಿಯೋ ಮುಂದೆ ಮಾಡ್ತೀನಿ. ನಾನೇ ಇದ್ಬಿಟ್ಟು ನಾನೇ ತೋರಿಸ್ತಾ ಇರೋದ ಕಾರಣ ಇದು ಅಷ್ಟೇ. ಈಗ ನಾನು ವಿಡಿಯೋ ಮುಂದೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಸ್ಲೈಡಿಂಗ್ ವಾಟರ್ಗಳು ಇದ್ದಾವೆ, ಓವರ್ ಹೆಡ್ ವಾಟರ್ಗಳು ಇದ್ದಾವೆ, ಹಾಗೆ ಇಲ್ಲ ನಿಮಗೆ ಹ್ಯಾಂಡಲ್ ಸಿಗುತ್ತೆ, ಸ್ಟೋರೇಜ್ ಸರ್ ಕೆಳಗಡೆ ಸ್ಟೋರೇಜ್ ಸಿಗುತ್ತೆ. ಇದು ಇಷ್ಟು ಇದೆ ಇರೋದು. ಮತ್ತೆ ಇದರಿಂದ ತೋರಿಸ್ತೀನಿ ನಾಡಿ ನಿಮಗೆ, ರೈಟ್. ಈಗ ಇಲ್ಲಿ ವಿಂಡೋ ಬರುತ್ತೆ, ಬರುತ್ತೆ ಅಲ್ಲ ಬಂದಿದೆ, ಹಾಗೆ ಬಾಲ್ಕನಿ ಇದೆ, ಬಾಲ್ಕನಿ ಕೂಡ ತೋರಿಸ್ಬಿಡ್ತೀನಿ. ಇದು ನಾರ್ತ್ ಫೇಸ್ಗೆ ಒಂದು ಬಾಲ್ಕನಿ ಇರುವಂಥದ್ದು. ಮೊದಲನೆಯ ಬೆಡ್ರೂಮ್ ಮೇಲ್ಗಡೆ ಗ್ರೀನರಿ, ಈ ಥರ ಇರುತ್ತೆ ಗೆಳೆಯರೆ. ಲೈಕ್ ಚಿಂದಿ ಚಿಂದಿ ಅಂತ ಹೇಳ್ಬೋದು, ನಮ್ಮೂರು ಸೈಡ್ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅಂತ ಅರ್ಥ ಆಯ್ತು. ಓಕೆ, ಇಲ್ಲೊಂದಿದೆ ಬೆಡ್ರೂಮ್, ಹೋಗೋಣ. ಈಗ ಬಂದೆ, ಹಾಗೋದೆ, ಮತ್ತೆ ಹೀಗೆ ಹೋಗ್ತಾ ಇದ್ದೀನಿ.
This is second bedroom. ಇದು ಚಿಲ್ಡ್ರನ್ ಬೆಡ್ರೂಮೇ ಪಿಂಕ್ ಕಲರ್ ಹೊಡೆದಿದ್ದಾರೆ ಅಂದರೆ ಚಿಲ್ಡ್ರನ್ಗೆ ಅಂತಲೇ ಅರ್ಥ ವಿತ್ ಕಾಟ್ ಸ್ಟೋರೇಜ್ ಕಾಟ್ ಬರುತ್ತೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ವಾರ್ಡ್ರೋಬ್ಗಳು ನೋಡ್ಬೋದು ಟಿ ವಿ ಕ್ಯಾಬಿನೆಟ್ ಇದೆ ಹಾಗೆ ಬಾಲ್ಕನಿ ಈ ಬೆಡ್ರೂಮ್ ಬಾಲ್ಕನಿ ನೋಡಬೇಕು ನೀವು ಬಾಲ್ಕನಿಗೆ ಇಟ್ಬಿಟ್ಟಿದ್ದಾರೆ ಜಾಗ ಅನ್ನೋ ಥರ ಆಗುತ್ತೆ ಓಕೆ ಈ ವಾರ್ಡ್ರೋಬ್ ಪಕ್ಕನೇ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಚಿಲ್ಡ್ರನ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದು ಲೈಕ್ ಈ ಥರ ಇದೆ ಓಕೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ ಒಂದು ವಿಂಡೋ ಇದೆ ಹಾಗೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ನಮಗೆ ಒಂದು ಬಾಲ್ಕನಿ ಇದೆ ಇದು ನೋಡಿ ಇಷ್ಟು ಉದ್ದ ಇದೆ ಬಾಲ್ಕನಿ ಹಂಗೆ ಏನೋ ಸ್ವಲ್ಪ ಕೊಟ್ಟಿದ್ರೆ ಹೋಗ್ಬಿಡ್ಬೋದಾಗಿತ್ತು ಅಲ್ವಾ ಮಾಸ್ಟರ್ ಬೆಡ್ರೂಮಿಗೆ ಈ ಮನೆ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ದೇವಸರ್ ಅನ್ನೋರ್ದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅವ್ರ ಲಿಂಕ್ನ ಬೇಕಂದರೆ ಚೆಕ್ ಮಾಡಿ ಈ ಬಾಲ್ಕನಿಯಿಂದ ಲುಕ್ಕು ಈ ಥರ ಇರುತ್ತೆ ಗೆಳೆಯರೆ ಚೆನ್ನಾಗಿದೆಯಲ್ಲ ಕಲರ್ ಆಪ್ಷನ್ ಇದೆ ಚೇಂಜಸ್ ಬೇಕು ಮಾಡ್ಬೋದು ಹುಡುಗ ಆಗಿದ್ರೆ ರೆಡ್ ಹೊಡೆನೋ ಹುಡುಗಿ ಆಗಿದ್ದಕ್ಕೆ ಪಿಂಕು ಅಷ್ಟೇ ಬೇರೆ ಏನಿಲ್ಲ ಇದು ಈ ಬೆಡ್ರೂಮಲ್ಲಿ ಇರುವಂಥದ್ದು ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಈಗ ನಾವು ಥರ್ಡ್ ಫ್ಲೋರ್ ಹೋಗೋಣ ಇನ್ನೂ ಚೆನ್ನಾಗಿದೆ ಬನ್ನಿ ಹೋಗೋಣ ಮೇಲ್ಗಡೆಯಿಂದ ಲುಕ್ ಈ ಥರ ಕಾಣಿಸುತ್ತೆ ಫಾಲ್ ಸೀಲಿಂಗ್ ಪಿ ಒ ಪಿ ಇಲ್ಲೂ ಕೂಡ ನಿಮಗೆ ಒಂದು ಸ್ಟಡಿ ಟೇಬಲ್ ಸಿಗುತ್ತೆ ಓಕೆ ಚೆನ್ನಾಗಿದೆ ಈ ಸೈಡಲ್ಲಿ ಕೊಟ್ಬಿಟ್ಟಿದ್ದಾರೆ ಈಸಿಯಾಗಿ ಕೆಲಸ ಮಾಡ್ಬೋದು ಇಲ್ಲಿ ಇಲ್ಲೊಂದು ಬೆಡ್ರೂಮ್ ಇದೆ ಬೆಡ್ರೂಮ್ನ ತೋರಿಸೋಣ ಇಲ್ಲೂ ಕೂಡ ಕಾಟ್ ಇದೆ ಪ್ರತಿಯೊಂದು ರೂಮು ಕೂಡ ಕಾಟ್ ಫುಲ್ ಲೋಡೆಡ್ ಹೋಮ್ ಫುಲ್ ಫರ್ನಿಶ್ಡ್ ಹೋಮ್ ಅಂತಲೇ ಹೇಳ್ಬೋದು ಪಿ ಒ ಪಿ ಫಾಲ್ ಸೀಲಿಂಗ್ ವಿತ್ ಯು ಪಿ ವಿ ಸಿ ಇದೆ ವಿನಿಯರ್ ಶೀಟ್ ವಿನಿಯರ್ ಡೋರ್ಗಳೇ ಎಲ್ಲ ಇದು ಅದರಲ್ಲಿ ಮಾಡಿರೋಂತಹದ್ದು ಹಾಗೆ ಒಂದು ವಿಂಡೋ ಬರುತ್ತೆ ಇಲ್ಲಿ ಒಂದು ಕಾಟ್ ಬರುತ್ತೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಹಾಗೆ ಬಾಲ್ಕನಿ ಕೂಡ ಇದೆ ಇಲ್ಲಿದ್ದ ಒಂದು ಟಿ ವಿ ಕ್ಯಾಬಿನೆಟ್ ಈ ಥರ ಕಾಣಿಸುತ್ತೆ ಫಸ್ಟು ಬಾಲ್ಕನಿಯನ್ನು ತೋರಿಸ್ಬಿಡ್ತೀನಿ ಬನ್ನಿ ಇದು ಗೆಸ್ಟ್ ಬೆಡ್ರೂಮು ಬಾಲ್ಕನಿ ಎಲ್ಲ ಮಾಸ್ಟರ್ ಬೆಡ್ರೂಮ್ಗಳೇ ಗೆಸ್ಟ್ ಗಿಸ್ಟ್ ಇಲ್ಲ ಯಾವ ಬೆಡ್ರೂಮ್ ಆದರೂ ತಗೊಳ್ಳಿ ನೀವು ಈ ಥರ ನೋಡ್ತಿದೆ ಓಕೆನಾ ಮೂರು ಬೆಡ್ರೂಮ್ಗಳನ್ನ ತೋರಿಸಿದ್ದೀನಿ ಇಲ್ಲಿ ಈ ಬಾಗಿಲು ಹಿಂದ್ಗಳಿಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರೋದು ಸೂಪರ್ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಈ ಮನೆ ತುಂಬ ಇಷ್ಟ ಆಯ್ತು ಗುರು ಯಾವುದ್ಯಾವುದು ಹೇಗೆ ಹೇಗಿರಬೇಕು ಯಾವುದು ಕ್ವಾಲಿಟಿ ಕೊಡಬೇಕು ಎಲ್ಲ ಕೊಟ್ಬಿಟ್ಟಿದ್ದಾರೆ ಓಕೆ ಈಗ ಟೆರಸ್ ಇರೋದು ಇದು ಏನಂತಂದರೆ ಒಳಗಡೆನೆ ಮೋಲ್ಡೆಡ್ ಮೋಲ್ಡೆಡ್ ಶಿಟ್ ಬರ್ತಾ ಇಲ್ವಲ್ಲ ಓಕೆ ಸ್ಟೇರ್ ಕೇಸ್ ಮನೆ ಒಳಗಡೆನೆ ಮೇಲ್ಗಡೆ ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ ಲ್ಯಾಡರ್ ಇಲ್ಲ ಅಂದರೆ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ನಿಮಗೆ ತಗೊಳ್ತಾ ಇದ್ದೀನಿ ಯಾಕೋ ಇದು ನೋಡಿ ಮೋಲ್ಡೆಡ್ ಟೆರಸ್ ಇದು ಓ ಪಾರಿವಾಳ ಇರು ನಿನಗೆ ಝೂಮ್ ಹಾಕ್ತೀನಿ ಓಡೆ ಹೋದೆ ಓಕೆ ಮೋಲ್ಡೆಡ್ ಟೆರಸ್ ಬರುತ್ತೆ ಹಾಗೆ ನಮಗೆ ಟೈಲ್ಸ್ ನೋಡಿ ಫ್ಲೋರ್ ಬಂದು ಟೈಲ್ಸು ಇದು ಆಮೆ ಚಿಕ್ಕ ಥರ ಕಾಣಿಸ್ತಾ ಇದೆ ನನಗೆ ಚೆನ್ನಾಗಿದೆ ಡಿಸೈನು ಹಾಂ ಈಗ ಟಾಪಿಕ್ಗೆ ಬರೋಣ ಓಪನ್ ಟೆರಸ್ ಮೋಲ್ಡೆಡ್ ಟೆರಸ್
ಇಲ್ಲೂ ಕೂಡ ಟಫ್ಲನ್ ಗ್ಲಾಸು ಬಾಲ್ಕನಿ ಆಗಿದೆ. ಇಲ್ಲೂ ಇಷ್ಟರಲ್ಲೂ ಕೂಡ ಯು ಪಿ ವಿ ಸಿ ಫಾಲ್ ಸೀಲಿಂಗ್ ಆಗಿದೆ. ಈ ಕಾರ್ನರಿಂದ ಈ ಥರ ಕಾಣಿಸುತ್ತೆ ಲುಕ್ಕು, ಸೂಪರ್. ನಾನೇನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಅಂದರೆ, ಇಲ್ಲಿ ಲ್ಯಾಡರ್ ಇಲ್ಲ ಮೇಲ್ಗಡೆ ಹೋಗೋದಕ್ಕೆ, ಒಳಗಡೆನೆ ಕೊಟ್ಟಿದ್ದಾರೆ ಮೆಟ್ಲುಗಳಂತ ಹೇಳೋಕ್ಕೆ ಬರ್ತಾ ಇದೆ, ತೊದಲ್ತಾ ಇದೆ ಅಷ್ಟೇ. ಅದು ಬನ್ನಿ ಈಗ ಅದೇ ಒಳಗಡೆ ಹೋಗಿ ತೋರಿಸೋಣ. ಪ್ಲಸ್ ಪಾಯಿಂಟ್ ಅದು, ಒಳಗಡೆನೆ ಸೇಫ್ಟಿ ವೈಸು ಚೆನ್ನಾಗಿದೆ. ಥರ್ಡ್ ಫ್ಲೋರ್ ಆಯಿತು, ಇದು ಫೋರ್ತ್ ಫ್ಲೋರ್ಗೆ ಮೇಲೆ ಹೋಗ್ತಾರದು. ಲೈಕ್ ಈ ಥರ ಇದೆ, ಬೆಳಕಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲೂ ಸುಮ್ಮನೆ ಏನು ಮಾಡಿಲ್ಲ ಇವರು. ಓಪನ್ ಟೆರಾಸ್, ಅದು ಮೋಲ್ಡೆಡ್ ಟೆರಾಸ್, ಇದು ಓಪನ್ ಟೆರಾಸ್. ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ, ಶಾಂತವಾಗಿ. ನಾನು ಎಲ್ಲೋ ಹೋದ್ರೂ ಗರ 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 ಸೌಂಡ್ ಮಾಡ್ತಾರೆ. ಓಕೆ, ಇದು ಫುಲ್ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ ನಾನು. ಚೆನ್ನಾಗಿ ಮಾಡಿದ್ದಾರೆ, ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಕೆಳಗಡೆ ರೂಮ್ ಥರ ಮಾಡಿದ್ದಾರೆ. ಓ ಚಿಂದಿ, ಸೂಪರಾಗಿದೆ. ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಗುರು. ಓಕೆ, ವಾಷಿಂಗ್ ಮಿಷಿನ್ ಇನ್ನೂ ಔಟ್ ಇಲ್ಲೇ ಇದೆ ನೋಡಿಕೊಳ್ಳಿ. ಎಲೆಕ್ಟ್ರಿಕ್ ಪವರ್ ಪಾಯಿಂಟು ಅಲ್ಲೇ ಇದೆ. ಒಂದು ಲೈಟ್ ಇದು ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ಬೇಕು ಅನ್ನೋ ಹಾಕಿದರೆ ಇಲ್ಲಿ ಕ್ಲೋಸ್ ಮಾಡ್ಬೋದು, ಅದು ಕೂಡ ಆಪ್ಷನ್ ಇದೆ. ಇಲ್ಲಿ ನಿಮಗೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿನ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಈ ಸೈಡಲ್ಲಿ ಬರೋಣ, ಫುಲ್ ಸೇಫ್ಟಿ ವೈಸ್ ಇದೆ. ಇಲ್ಲೂ ಕೂಡ ಒಂದು ಚಿಕ್ಕ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತೋದಕ್ಕೆ ಏನಾದರೂ. ಹ್ಯಾಂಡ್ ವಾಶ್ ಬಟ್ಟೆ ಗಿಟ್ಟೆ ಒಗೆಯೋದಕ್ಕೆ ಇಲ್ಲಿ ಒಂದು ಚಿಕ್ಕ ಜಾಗ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಬೆಡ್ರೂಮ್ಗಳು ಏನಿದೆಯಲ್ಲ, ಆ ಬೆಡ್ರೂಮ್ಗಳಿಗೆ ವೆಂಟಿಲೇಷನ್ ಗಾಳಿಗೆ ಬೆಳಕಿಗೆ ಮಾಡಿರುವಂಥ ಜಾಗ ಅದು. ಮೇನ್ ಈಗ ಟಾಪಿಕ್ಕಿಗೆ ಬರೋಣ. ಇದು ಬರೋದು ಬನಶಂಕರಿ 6th Stage 2nd Block. ಇಲ್ಲಿದ್ದ ನಿಮಗೆ ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ನು ಜಾಸ್ತಿನ ಬರೋಲ್ಲ, 2-2.5 ಕಿಲೋಮೀಟರ್ ಐ ಥಿಂಕ್ ಬರಬಹುದು ಅಂದಾಜಿನ ಪ್ರಕಾರ ಹೇಳ್ತಾ ಇದ್ದೀನಿ. ಇದು 750 square feet BDA, ನಾರ್ತ್ ಮತ್ತು ವೆಸ್ಟ್ ಬರುತ್ತೆ ಕಾರ್ನರ್ ಸೈಟು. ಕೇಳ್ತಾ ಇರೋದು 199 ಅಂದರೆ 1.99 crore. ಸ್ಲೈಟ್ಲಿ ನೆಗೋಷಿಯಬಲ್ ಅಂತೆ, ತುಂಬ ಚೆನ್ನಾಗಿದೆ ಗುರುಗಳೇ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆ ನೋಡಬೇಕು ಅನ್ನೋ ಹಾಗಿದ್ರೆ ಬನ್ನಿ, ಡೈರೆಕ್ಟಾಗಿ ನಾನು ತೋರಿಸ್ತೀನಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮನೆ ತುಂಬ ಚೆನ್ನಾಗಿದೆ, ತೊಗೊಳೋರಿಗೆ ಮಾತ್ರ ಜಾಕ್ಪ್ಯಾಟ್ ಅಂತಲೇ ಹೇಳ್ಬೋದು. ಬೇರೆ ಏನಾದರೂ ಚೇಂಜಸ್ ಬೇಕಂದ್ರೂ ಮಾಡಿಸ್ಬೋದು, ಚಿಕ್ಕಪುಟ್ಟ ಮೋಡಿಫಿಕೇಷನು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಮೊದಲೇ ನಂದು ವೀಡಿಯೋಗಳೇ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳು ಯಾರಾದರೂ ಮನೆಗಳು ತೊಗೋಬೇಕಂದ್ರೆ ಅವರಿಗೆ ತೋರಿಸಿ. ಈ ವಿಡಿಯೋದಲ್ಲಿ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.